ಇಸ್ಕೊಂಡೆ ಬೆಲ್ಲಕಂಡೆ ಸೇಮಿಗೆ ಲಾಲೆ 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 ಇಸ್ಕೊಂಡೆ ಬೆಲ್ಲಕಂಡೆ ಸೇಮಿಗೆ ಲಾಲೆ ಬೆಲ್ಲ 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 ಬೆಲ್ಲಕಂಡೆ ಸೇಮಿಗೆ ಲಾಲೆ ಪ್ರಿಯ ವೀಕ್ಷಕರೇ, ಕಳೆದ 53 ವರ್ಷಗಳಿಂದ ಐಸ್ ಕ್ಯಾಂಡಿ ಮಾರಾಟ ಮಾಡಿ ಜೀವನ ಕಟ್ಟಿಕೊಂಡದ್ದ ವ್ಯಕ್ತಿಯೋರ್ವರ ಕಥೆ ಇದು. ತನ್ನ 9ನೇ ವಯಸ್ಸಿನಲ್ಲಿ ಐಸ್ ಕ್ಯಾಂಡಿ ವ್ಯಾಪಾರಕ್ಕೆ ಇಳಿದಿರುವಂತಹ ಇವರು ತನ್ನ 63ನೇ ವಯಸ್ಸಿನಲ್ಲಿ ಕೂಡ ಇಂದಿಗೂ ಅದೇ ಐಸ್ ಕ್ಯಾಂಡಿ ವ್ಯಾಪಾರವನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈ ಐಸ್ ಕ್ಯಾಂಡಿ ವ್ಯಾಪಾರದಲ್ಲಿ ಅವರು ಮಾಡಿರುವಂತಹ ಸಾಧನೆ ಏನು, ಅವರು ಈ ಐಸ್ ಕ್ಯಾಂಡಿ ಮಾರಾಟ ಮಾಡ್ತಾ ತನ್ನ ಜೀವನವನ್ನು ಯಾವ ರೀತಿ ಕಟ್ಟಿಕೊಂಡಿದ್ದಾರೆ ಎಂಬುದರ ಎಲ್ಲ ವಿವರಗಳನ್ನು ನಾವು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಐಸ್ ಕ್ಯಾಂಡಿ ವ್ಯಾಪಾರದ ಮೂಲಕವೇ ಪ್ರಸಿದ್ಧಿ ಪಡೆದ ವ್ಯಕ್ತಿಯೊಬ್ಬರಿದ್ದಾರೆ. ಕ್ರೀಡಾಕೂಟ, ಜಾತ್ರೆ, ಉರುಸ್, ಶಾಲಾ ವಾರ್ಷಿಕೋತ್ಸವ ಹೀಗೆ ಯಾವುದೇ ಕಾರ್ಯಕ್ರಮ ಇದ್ದರೂ ಅಲ್ಲಿಗೆ ಹೋಗಿ ಐಸ್ ಕ್ಯಾಂಡಿ ವ್ಯಾಪಾರ ಮಾಡುವ ಇವರ ಹೆಸರು ಅಬ್ದುಲ್ ರೆಹಮಾನ್. ಇವರು ಪುತ್ತೂರು ತಾಲೂಕು ಕೆಯೂರು ಗ್ರಾಮದ ನಿಡ್ಯಾಣ ನಿವಾಸಿ. ಇವರು ಐಸ್ ಕ್ಯಾಂಡಿ ಸಾಯಿಬೇರ್ ಎಂದೇ ಚಿರಪರಿಚಿತರಾಗಿದ್ದಾರೆ. ಅಬ್ದುಲ್ ರೆಹಮಾನ್ ತನ್ನ 9ನೇ ವಯಸ್ಸಿನಲ್ಲಿ ಮುಂಬೈನ ಛತ್ರಪತಿ ಶಿವಾಜಿ ರೈಲು ನಿಲ್ದಾಣದ ಬಳಿಯ ಆಜಾದ್ ಮೈದಾನದಲ್ಲಿ ತಳ್ಳುಗಾಡಿಯ ಮೂಲಕ ಐಸ್ ಕ್ಯಾಂಡಿ ವ್ಯಾಪಾರಕ್ಕೆ ತೊಡಗಿದ್ದರು. 5 ವರ್ಷಗಳ ಕಾಲ ತಳ್ಳುಗಾಡಿಯಲ್ಲಿ ಐಸ್ ಕ್ಯಾಂಡಿ ವ್ಯಾಪಾರ ಮಾಡಿದ ಇವರು ಆ ಬಳಿಕ ತಮ್ಮ ಊರಿಗೆ ಬಂದು ಸುಮಾರು 7 ವರ್ಷ ಪೆಟ್ಟಿಗೆಯನ್ನು ತಲೆಯಲ್ಲಿ ಹೊತ್ತುಕೊಂಡು ಊರೂರು ಸುತ್ತಾಡಿ ಐಸ್ ಕ್ಯಾಂಡಿ ವ್ಯಾಪಾರವನ್ನು ಮುಂದುವರಿಸಿದ್ದು, ಆ ಬಳಿಕ ಬರೋಬ್ಬರಿ 35 ವರ್ಷಗಳ ಕಾಲ ಸೈಕಲ್ನಲ್ಲಿ ಐಸ್ ಕ್ಯಾಂಡಿ ವ್ಯಾಪಾರ ಮಾಡಿದ್ದರು. ನಾನು ಸೈಕಲ್ ಮೂಲಕ ಊರೂರು ಸುತ್ತಿ ಐಸ್ ಕ್ಯಾಂಡಿ ವ್ಯಾಪಾರ ಮಾಡುತ್ತಿರುವುದನ್ನು ಗಮನಿಸಿದ ಶ್ರೀಶಕ್ತಿ ಐಸ್ಕ್ರೀಂನ ಮಾಲಕ ನಿವೃತ್ತ ಯೋಧ ಕರುಣಾಕರ ರೈಪುತ್ತೂರು ನನಗೊಂದು MIT ತೆಗೆದುಕೊಟ್ಟು ನೆರವಾಗಿದ್ದರು ಎಂಬುದು ಅಬ್ದುಲ್ ರೆಹಮಾನ್ ಮಾತು. ಅದೇ MIT 4 ವರ್ಷ ವ್ಯಾಪಾರ ಮಾಡಿದ ಇವರು ಪ್ರಸ್ತುತ ಕಳೆದ 3 ವರ್ಷದಿಂದ ಬೈಕ್ ಮೂಲಕ ಐಸ್ ಕ್ಯಾಂಡಿ ವ್ಯಾಪಾರವನ್ನು ಮಾಡುತ್ತಿದ್ದಾರೆ. ಹೀಗೆ ಬರೋಬ್ಬರಿ 54 ವರ್ಷಗಳಿಂದ ಇವರು ಐಸ್ ಕ್ಯಾಂಡಿ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾರೆ. ನಾನು ಕೆದಂಬಾಡಿ ಗ್ರಾಮದ ಕಟ್ಟತ್ತಾರ್ ನೆಡ್ಯಾನ್ ಎಂಬಲ್ಲಿ ವಾಸವಾಗಿರುತ್ತೇನೆ. ನಾನು ಐಸ್ ಕ್ಯಾಂಡಿ ವ್ಯಾಪಾರದಲ್ಲಿ ಜೀವನ ಕಳೆಯುವನು. ತುಂಬ ವರ್ಷದಿಂದ ವ್ಯಾಪಾರ ಮಾಡಿಕೊಂಡಿದ್ದೇನೆ. 9 ವರ್ಷದಿಂದ ನಾನು ಕ್ಯಾಂಡಿ ವ್ಯಾಪಾರ ಮಾಡಲು ಸ್ಟಾರ್ಟ್ ಮಾಡಿದ್ದೇನೆ. ನಾನು ಕಡು ಬಡವ, ಅದುದರಿಂದ ಬೇರೆ ಯಾವ ನನ್ನ ಜೀವನ ಇಲ್ಲ. ಮಳೆಗಾಲದಲ್ಲಿ ಕೂಲಿ ಕೆಲಸ ಇಂಥೆಲ್ಲ ಕಲ್ಲಿನ ಕೊರೆಗಳೆಲ್ಲ ಹೋಗಿ ಕೆಲಸ ಮಾಡಿ ನನ್ನ ಕುಟುಂಬವನ್ನು ಬೆಳೆಸುತ್ತಿದ್ದೇನೆ. ಅದಲ್ಲದೆ ನಾನು ಲೋರಿಯ ಪಕ್ಕದಲ್ಲಿ ಅಂಗವಿಕಲಾಗಿ 40% ಪರ್ಮನೆಂಟ್ ಅಂಗವಿಕಲಾಗಿರುತ್ತೇನೆ. ನನಗೆ ಯಾವುದೇ ಆಧಾರದ ಕೆಲಸ ಮಾಡಲು ಆಗುವುದಿಲ್ಲ. ಮತ್ತು ಇದೇ ಐಸ್ ಕ್ಯಾಂಡಿಯಲ್ಲಿ ಎಲ್ಲ ಸ್ಥಳದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸ್ಥಳಗಳಲ್ಲಿ ನಾನು ಹೋಗಿರುತ್ತೇನೆ. ಯಾವುದೇ ಒಂದು ಸಲ ಬಾಗಿಲ. ಈಗ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತೊಡೆದ ನಂತರ ನನಗೆ ಸ್ವಲ್ಪ ವ್ಯಾಪಾರ ಕಡಿಮೆ. ನಮ್ಮ ಪುತ್ತೂರು ತಾಲೂಕು, ಸುಳ್ಯ ತಾಲೂಕು, ಇಂದ ಬೆಳ್ತಂಗಡಿ ತಾಲೂಕು ಮತ್ತು ಬಂಟ್ವಾಳ ತಾಲೂಕು ಈ ಥರ ಹೋಗ್ತೇನೆ. ಮೊದಲಿನ ಹಾಗೆ ಎಲ್ಲ ಲೋಕ ಹೋಗಲಿಕ್ಕೆ ಆಗೋದಿಲ್ಲ. ಈಗ ಮತ್ತೆಂದರೆ ನಮಗೆ ಅಷ್ಟು ಕೈಯುವುದು ಇಲ್ಲ. ಮೊದಲ ಬಾರಿ ಕಷ್ಟ ಬಂದು ಮೇಲೆ ಬಂದು ನನ್ನಲ್ಲಿ ಯಾವುದೇ ಒಂದು ವಾಹನವೇನೆಂದು ಇರಲಿಲ್ಲ. ತಳ್ಳಿಗಾಡಿಯಲ್ಲಿ ನೋಡಿಕೊಂಡು ಕ್ರಿಕೆಟ್ ಮೈದಾನ ಇಟ್ಟು ವ್ಯಾಪಾರ ಮಾಡಿಕೊಂಡಿದ್ದೇನೆ. ಅದರ ನಂತರ ನಾನು ತಲೆಯಲ್ಲಿ ಹೊತ್ತಿಕೊಂಡು ಹೋಗಿ ಬಸ್ಸಲ್ಲಿ ಇಟ್ಟುಕೊಂಡು ಇಲ್ಲೆಲ್ಲ ಹೋಗಿ ವ್ಯಾಪಾರ ಮಾಡಿಕೊಂಡೆ. ಅದರ ನಂತರ ಸ್ವಲ್ಪ ಹೊತ್ತು ಕಳೆದು ನನಗೆ ಒಂದು ಸೈಕಲ್ ಆಯಿತು. ಸೈಕಲ್ ಭಾರಿ ಕಷ್ಟ ಇತ್ತು ಆ ಟೈಮಲ್ಲಿ. ಏನೆಲ್ಲ ಹಾಗೆ ಒಂದು ಸೈಕಲ್ ತುಂಬ ವರ್ಷ ಸೈಕಲಲ್ಲಿ ಕೆಲಸ ಮಾಡಿದ್ದೇನೆ. ಅನುಭವ ಇದೆಲ್ಲ ಅಧಿಕಾರಿ ಕೆಲಸಗಳು. ಡೈಲಿ ಪುತ್ತೂರಿನಿಂದ ಸುಳ್ಯ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಗಡಿಯವರೆಗೆ ಹೋಗಿಕೊಂಡಿದ್ದೇನೆ. ಅದರ ನಂತರ ಇದೆಲ್ಲ ಬಾಕಿ ಬಾಕಿ ಬೇರೆ ಕಡೆಯೆಲ್ಲ ಸೈಕಲ್ ಇಲ್ಲ. ಅದರ ನಂತರ ಸ್ವಲ್ಪ ನನ್ನ ಕಷ್ಟವನ್ನೆಲ್ಲ ಅರಿತು ಒಬ್ಬ ಆಫೀಸರ್ ಆಗಿರುವಂಥ ಶ್ರೀಶಕ್ತಿ ಐಸ್ ಕ್ರೀಮ್ನವರು ಕರ್ಣಾಕರಯ್ಯ ಎಂಬವರು ನನಗೊಂದು ನನ್ನ ಕಷ್ಟವನ್ನು ಅಡತ್ತು. ರಾತ್ರಿ ಎಲ್ಲದು ಬಂದು ದಿಕ್ಕಲ್ಲಿ ಬರುವಾಗ ಅವರು ನನ್ನ ನೋಡಿದ ನೀವೆಂತ ಮಾರ ರಾತ್ರಿಯಲ್ಲಿ ಇವತ್ತು ನೀವು ಬಿಡುವಾಗ ಅದನ್ನು ನೋಡಿ ಅವರು ನನಗೊಂದು MIT ತೆಗೆದುಕೊಟ್ರು. ಅವರೊಂದು ಒಳ್ಳೆಯ ಒಂದು ಅಭಿಪ್ರಾಯ ನೋಡಿ ನನ್ನ ಕಷ್ಟವನ್ನು ನೋಡಿ ನನ್ನ ಅಭಿಪ್ರಾಯ ನೋಡಿ ಭಯಂಕರ ಬೇಜಾರಾಯಿತು. ಅದರ ನಂತರ ನಾನು ಅದು ಸ್ವಲ್ಪ ಈಗ MITಯನ್ನು ಇಲ್ಲ, ಈಗ ಒಂದು ಚಿಕ್ಕ ಒಂದು ಗಾಡಿಯಲ್ಲಿ ಬೈಕಲ್ಲಿ ನಾನು ಹೋಗಿಕೊಂಡಿದ್ದೇನೆ. ಸ್ವಂತ ಒಂದು ಯಾವುದು ಇಲ್ಲ. ಅದೇ ಕಷ್ಟದಲ್ಲಿ ನಾನು ಜೀವನ ಕಳಿಸಿಕೊಂಡೆ. ನನಗೆ ಮದುವೆಯಾಗಿ 8 ಮಕ್ಕಳಿದೆ. ಅದರಲ್ಲಿ 5 ಹೆಣ್ಣುಮಕ್ಕಳು, 3 ಗಂಡು ಮಕ್ಕಳು ಚಿಕ್ಕ ವಯಸ್ಸಿನವರು, ಈಗ ಸ್ವಲ್ಪ ದೊಡ್ಡದಾಗಿದ್ದಾರೆ. ದೊಡ್ಡದೆಲ್ಲ ಹೆಣ್ಣುಮಕ್ಕಳು. ಹೆಣ್ಣುಮಕ್ಕಳಲ್ಲಿ ಏನೆಂದರೆ ದೊಡ್ಡವಳನ್ನು ಭಾರಿ ಕಷ್ಟದಿಂದ ಮದುವೆ ಮಾಡಿದೆ. ಈಗ 4 ಮಕ್ಕಳನ್ನು ನಾನು ಮದುವೆ ಮಾಡಿಕೊಟ್ಟಿದ್ದೇನೆ. ಅದರಲ್ಲಿ ಭಾರಿ ನನ್ನ ಒಬ್ಬನದೆಲ್ಲ ಸ್ವಲ್ಪ ಎಲ್ಲರೂ ಸಹಾಯ ಮಾಡಿದ್ದಾರೆ ನನಗೆ. ಮಸೀದಿ ಅಂಥದ್ರಲ್ಲಿ ಎಂಥ ನಮ್ಮದೆಲ್ಲ ಯಂಗ್ ಮೆನ್ಸ್ ಇಂಥದ್ರಲ್ಲೆಲ್ಲ ಸಹಾಯ ಮಾಡಿ ನನಗೆ ಇದಾಗಿದೆ. ಆದರೂ ನಾನು ಜಾಸ್ತಿ ನನಗೆ ಭಯಂಕರ ಕಷ್ಟದಿಂದ ನಾನು ಜೀವನ ಕಳಿಸಿದ್ದು. ಇದುವರೆಗೆ ನನಗೆ ಯಾವುದೋ ಒಂದು ಸಹಕಾರ ಒಂದು ಸಮ್ಮೇಳನ ಅಂಥದ್ದು ಯಾರು ಮಾಡಲಿಲ್ಲ. ಎಲ್ಲರೂ ಮಾಡ್ತೇನೆ ಮಾಡ್ತೇನೆ ಹೇಳಿದ್ದಾರೆ. ಅದರ ಮುಂಚೆ ಒಂದು 25 ವರ್ಷ ಮುಂದೆ
ನಮ್ಮ ಟಿ ವಿಯವರು ನನ್ನ ಕರ್ಕೊಂಡು ಹೋಗಿ ಪುತ್ತೂರಳ್ಳಿ ಮತ್ತು ಬೇರೆ ಮಂಗಳೂರಳ್ಳಿ ಎಲ್ಲ ನನ್ನದು ಮಾಡಿ ಪ್ರಚಾರ ಮಾಡಿದರು. ಅದನಂತರ ಒಳ್ಳೆಯ ಒಂದು ಹೆಸರೆಲ್ಲ ಬಂತು, ಎಲ್ಲ ಇದನ್ನು ಮಾಡಿಕೊಂಡಿದ್ದೆ. ಈಗ ನನ್ನ ಜೀವನ ಅಂದರೆ ಭಯಂಕರ ಕಷ್ಟ. ನಾಲ್ಕು ಗಂಡು ಮಕ್ಕಳು ಕೊಟ್ಟು ಸ್ವಂತ ಮನೆ ಇರಲಿಲ್ಲ. ನನ್ನ ಆಕ್ಸಿಡೆಂಟ್ ಆಗಿದ ಅಂಗವಿಕಲ ಆದ ನಂತರ ನಾವು ಕೈಯೂರಳ್ಳಿ ಇದ್ದದ್ದು. ಒಂದು 10 ವರ್ಷ ಕೈಯೂರಳ್ಳಿದ್ದೆ. ನನ್ನ ಸ್ವಂತ ಊರು ಕಂಬಳಬೆಟ್ಟು. ಕಂಬಳಬೆಟ್ಟಲ್ಲಿ ನಾನು ಜೀವನ ಮಾಡಿಕೊಂಡಿದ್ದದ್ದು. ಅಲ್ಲಿಂದೆಲ್ಲ ನಾವು ಇದಾಗಿ ಈ ಮದುವೆ ಆದದ್ದು ಇಲ್ಲಿಂದ ತಿಂಗಳಡಿಯಿಂದ ಸೊರಕೆಯಿಂದ ಬಾಕುಡೆ ಎಂಬಳಿಯಿಂದ ಮದುವೆ ಆದದ್ದು. ಆನಂತರ ನಾನು ಬಂದು ಇಲ್ಲಿಯೇ ಸಟ್ಟಾದೆ. ಇಲ್ಲಿ ಸತ್ತ ಕೆಯ್ಯೂರಲ್ಲಿ 9-10 ವರ್ಷ ಅಲ್ಲಿಯೇ ಇದ್ದೆ. ಅಲ್ಲಿಂದ ನಮ್ಮ ಇದರಲ್ಲೆಲ್ಲ ಮಾರಾಟ ಮಾಡಿ ಜಾಗನ ದೇವಸ್ಥಾನಿಗೆ ಕೆಯ್ಯೂರು ದೇವಸ್ಥಾನಿಗೆ ಕೊಟ್ಟು ನಾನು ಮಾರಾಟ ಮಾಡಿ ಅಲ್ಲಿಂದ ಬಂದು ಈಗ ಬಾಡಿಗೆರು ತಿಂಗಳಡಿಯಲ್ಲಿ 1-6 ವರ್ಷ ಅಲ್ಲಿಯೇ ಇದ್ದೆ. ಭಾರಿ ಕಷ್ಟದ ಅಲ್ಲಿಂದ ಈಗ ಹೋಗಿ ನಾನು ಹೋಗಿ ನೆಡ್ಯಾನ ಕಟ್ಟತ್ತಾರ ನೆಡ್ಯಾನ ಎಂಬಲ್ಲಿ ಒಂದು ಮನೋಹರ್ ರೈ ಎಂಬವರು ನನಗೆ ಸ್ವಲ್ಪ ಜಾಗ ಕೊಟ್ಟರು ಸ್ವಲ್ಪ ಹಣಕ್ಕೆ. ಅಲ್ಲಿ ಒಂದು ಫಸ್ಟ್ ಮೊದಲಾಗಿ ನಾನು ಒಂದು ಚಿಕ್ಕ ದೊಂಪ ಹಾಕಿ ಮನೆ ಕಟ್ಟಿದೆ. ಅದನಂತರ ನನ್ನ ಪರಿಸರ ಎಲ್ಲ ನೋಡಿ ಎಲ್ಲರೂ ಕೂಡಿ ಎ ಕೆ ಜಯರಾಮರು ಅವರು ಅಂಥವರು ಮತ್ತು ಎಸ್ ಪಿ ಜಯರಾಮರವರು ಸೆಟ್ರು ಮತ್ತು ಬೇರೆಯವರು ಲವಣಮಣ ರೈಕರು ಎಲ್ಲರೂ ಸ್ವಲ್ಪ ಸ್ವಲ್ಪ ಮತ್ತೆ ಒಳ್ಳೆ ನಮ್ಮಲ್ಲಿ ಎಲ್ಲ ಹೆಸರಂತ ನಮ್ಮ ಅಬ್ದುಲ್ ಮರಿ ಎಡ್ಕ ಮತ್ತು ಬೇರೆಲ್ಲ ಕೂಡಿ ನನಗೆ ಒಳ್ಳೊಳ್ಳೆ ಸ್ವಲ್ಪ ಸಾಕು ಹೆಂಗ್ ಮೆನ್ಸಿನವರು ಇವರೆಲ್ಲ ಕಟ್ಟತಾರೆ ಹೆಂಗ್ ಮೆನ್ಸಿನವರು ರಂಜನಾಡಿ ಹೆಂಗ್ ಮೆನ್ಸಿನವರು ತುಂಬ ಹೆಂಗ್ ಮೆನ್ಸಿನವರೆಲ್ಲ ಸೇರಿ ನನ್ನ ಅಭಿಪ್ರಾಯನ ನೋಡಿ ಐಸ್ಕೆಂಡ್ ಮಾಡಿ ಇವನದ್ದು ಮಾಡ್ತಾನೆ. ಇಲ್ಲಿ ನನಗೆ ಸ್ವಲ್ಪ ಮನೆ ಒಂದು ವ್ಯವಸ್ಥೆ ಮಾಡಿಕೊಂಡು ಕೊಟ್ಟರು. ಅದನ್ನು ಚಿಕ್ಕ ಮನೆ ಮಾಡಿ ಓಡ್ ಹಾಕಿ ಕೊಟ್ಟರು. ಹೆಂಗ್ ಮೆನ್ಸಿನವರು ಕಟ್ಟತಾರೆ ಹೆಂಗ್ ಮೆನ್ಸಿನ ಓಡ್ ಮಾಡಿ ಹಾಕಿ ಕೊಟ್ಟರು. ಅದನ್ನೆಲ್ಲ ಜೀವನ ನನ್ನ ಆಗಿ ಈಗ ಒಂದು ಸ್ವಂತ ಮನೆ ಆಡಿ ಸ್ವಲ್ಪ ಜಾಗ ಉಂಟು. ಸ್ವಂತ ಒಂದು ಮನೆ ಮಾಡಿ ಒಳ್ಳೆ ಜೀವನ ನಡೀತಾ ಅಂದರೆ ಭಯಂಕರ ಸಾಲದಲ್ಲಿದ್ದೇನೆ. ಏನಂದರೆ ನನಗೆ ಇದೇ ಜೀವನ ಬೇರೆ ಅಲ್ಲ. ಚಿಕ್ಕ ಮಕ್ಕಳೆಲ್ಲ ದೊಡ್ಡ ಮಾಡಿ ಇದು ಮಾಡುವುದನ್ನು ಭಯಂಕರ ವಿಶೇಷ. ಅನ್ನಂದರೆ ನನ್ನ ಇದಾಗುವ ಕೆಲಸ ಅಲ್ಲ ಅದು. ಅದು ದೇವರ ದಯೆಯಿಂದ ನನಗೆ ಅಲ್ಲಿ ಹೋದ ನಂತರ ಸ್ವಲ್ಪ ಒಳ್ಳೆಯ ಮಾಡಿದ್ದೇನೆ. ದೇವರ ತೆರಿಗೆ ಐಸ್ ಕ್ರೀಮ್ ಓಪನ್ ಮಾಡಿದರೆ ನನಗೆ ಒಳ್ಳೆಯ ಒಂದು ಇದು ಉಂಟು. ಇದರಲ್ಲಿ ಯಾವಾಗಲೂ ನಮಗೆ ತೊಂದರೆ ಏನೂ ಇಲ್ಲ. ಇದರಲ್ಲಿ ನನ್ನ ಜೀವನಗಳು ನಾನು ಜಾಸ್ತಿಯಾಗಿ ಕೋಳಿ ಅಂಕದ ಈಗ ಲೈನ್ ಏನು ಹೋಗುವುದಿಲ್ಲ. ಲೈನಲ್ಲಿ ವ್ಯಾಪಾರ ಏನೂ ಇಲ್ಲ. ಆದ ಕಾರಣ ನಾನು ಜಾಸ್ತಿ ಕೋಳಿ ಅಂಕ ಮತ್ತು ಆದಿತ್ಯವಾರ ಕ್ರಿಕೆಟ್ ಕಬಡ್ಡಿ ಇಂಥದ್ದಿದ್ದರೆ ಹೋಗ್ತೇನೆ. ಬೇಸಿಗೆ ಕಾಲ ಪೂರ್ತಿ ಐಸ್ ಕ್ಯಾಂಡಿ ಮಾರಾಟ ಮಾಡುವ ಇವರು ಮಳೆಗಾಲದಲ್ಲಿ ಕೂಲಿ ನಾಲಿ ಮಾಡಿ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾರೆ. 2002 ಇಸವಿಯಲ್ಲಿ ಮಳೆಗಾಲದಲ್ಲಿ ಕಲ್ಲಿನ ಕೋರೆಯಲ್ಲಿ ಕೆಲಸ ಮಾಡುತ್ತಿದ್ದ ಅವರು ಕೆಯ್ಯೂರು ಗ್ರಾಮದ ದೇವಿನಗರದಲ್ಲಿ ಲಾರಿಯಿಂದ ಕೆಳಕ್ಕೆ ಬಿದ್ದು ಕಾಲು ಹಾಗೂ ಸೊಂಟಕ್ಕೆ ತೀವ್ರತರದ ಗಾಯವಾಗಿತ್ತು. ಕೆಲ ವರ್ಷ ಮನೆಯಲ್ಲಿ ಬಾಕಿಯಾಗಿದ್ದ ಇವರು ವಿಕಲಚೇತನ ಸರ್ಟಿಫಿಕೇಟ್ ಕೂಡ ಹೊಂದಿದ್ದು ಚೇತರಿಸಿಕೊಂಡ ಬಳಿಕ ಮತ್ತೆ ಐಸ್ ಕ್ಯಾಂಡಿ ವ್ಯಾಪಾರಕ್ಕೆ ಇಳಿದಿದ್ದರು. ಅಬ್ದುಲ್ ರಹಿಮಾನ್ ಅವಮ್ಮ ಬಾಕುಡ ದಂಪತಿಗೆ 5 ಹೆಣ್ಣು ಹಾಗೂ 3 ಗಂಡು ಮಕ್ಕಳು. ಅದರಲ್ಲಿ 4 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಒಬ್ಬ ಮಗನಿಗೆ ಮದುವೆಯಾಗಿದ್ದು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಅಬ್ದುಲ್ ರಹಿಮಾನ್ ನೀಡಿದ್ದಾರೆ. ಉಪ್ಪಕುನ್ನಿ ಹಸನ್ ಮತ್ತು ಬಿಫಾತಿಮಾ ದಂಪತಿಗಳ ಪುತ್ರನಾಗಿರುವ ಅಬ್ದುಲ್ ರಹಿಮಾನ್ ಬಡ ಕುಟುಂಬದಿಂದ ಬಂದಿದ್ದು ವ್ಯಾಪಾರ ಐಸ್ ಕ್ಯಾಂಡಿ ಆದರೂ ಅದನ್ನು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡುವ ಮೂಲಕ ಜೀವನದಲ್ಲಿ ತನ್ನದೇ ರೀತಿಯ ಸಾಧನೆ ಮಾಡಿದ್ದಾರೆ. ಇದೀಗ ತಮ್ಮ 63ನೇ ವಯಸ್ಸಿನಲ್ಲೂ ಜಿಲ್ಲೆಯ ನಾನಾ ಕಡೆಗಳಿಗೆ ತೆರಳಿ ಐಸ್ ಕ್ಯಾಂಡಿ ವ್ಯಾಪಾರ ಮಾಡುತ್ತಾ ಸಂತೃಪ್ತ ಜೀವನ ಸಾಗಿಸುತ್ತಿದ್ದಾರೆ. ತನ್ನ 54 ವರ್ಷಗಳ ಐಸ್ ಕ್ಯಾಂಡಿ ವ್ಯಾಪಾರದಲ್ಲಿ ತನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿ 4 ಹೆಣ್ಮಕ್ಕಳಿಗೆ ಮದುವೆ ಮಾಡಿಸಿಕೊಟ್ಟು ಜೊತೆಗೆ ಒಂದು ಉತ್ತಮವಾದ ಮನೆಯನ್ನು ಕೂಡ ನಿರ್ಮಿಸಿ ಅದರಲ್ಲಿ ಸ್ವಾಭಿಮಾನದ ಜೀವನವನ್ನು ಸಾಗಿಸ್ತಾ ಇರುವಂತಹ ಇವರು ವೃತ್ತಿ ಯಾವುದು ಕೂಡ ಸಣ್ಣದಲ್ಲ. ನಾವು ಮಾಡುವ ವೃತ್ತಿಯಲ್ಲಿರುವಂತಹ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಉತ್ತಮವಾಗಿದ್ದಾಗ ನಾವು ಯಶಸ್ಸನ್ನು ಸಾಧಿಸಬಹುದು ಮತ್ತು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಬೋದು ಎಂಬ ಸಂದೇಶವನ್ನು ಇವರು ಈ ಮೂಲಕ ಸಮಾಜಕ್ಕೆ ರವಾನೆ ಮಾಡಿದ್ದಾರೆ. ಇವರ ಜೀವನ ಐಸ್ ಕ್ಯಾಂಡಿಯಂತೆ ಸಿಹಿ ಸಿಹಿಯಾಗಿರಲಿ, ಭವಿಷ್ಯದ ಬದುಕು ಕೂಡ ಉಜ್ವಲವಾಗಿರಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆಯಾಗಿದೆ. ಸೀಶೆ ಕಜಮಾರ್ ಜೊತೆ ಯೂಸುಫ್ ರಂಜಲಾಡಿ, ಸುದ್ದಿ ನ್ಯೂಸ್, ಪುತ್ತೂರು. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ